ಮಳೆ ಅವಾಂತರಗಳು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿದೆ ನೋಡಿ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾಗಿದೆ ಪರಿಣಾಮವಾಗಿ ಹಳ್ಳಕೊಳ್ಳಗಳು ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಕೆಲವು ಕಡೆ ಧಾರ್ಮಿಕ ಕ್ಷೇತ್ರಗಳು ಕೂಡ ಮಳೆ ನೀರಿನಿಂದ ಆವೃತವಾಗಿದೆ ನೋಡಿ ಇದು ಮಲೆನಾಡು ಭಾಗದಲ್ಲಿ ತುಂಗಭದ್ರ ನದಿ ತುಂಬಿ ಹರಿತಾ ಇದೆ ಹಾಗೆ ನೋಡೋದಾದ್ರೆ ಆ ಕಡೆ ಭಾಗದಲ್ಲಿ ಹೆಚ್ಚು ನದಿಗಳ ಉಗಮಸ್ಥಾನ ಉಕ್ಕಡಗಾತ್ರಿ ದೇವಸ್ಥಾನದ ಸಮೀಪ ಆ ಆ ಭಾಗದ ಹೊಳೆ ನೀರು ಬರ್ತಾ ಇರೋದ್ರಿಂದ ಇಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆ ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕೂ ಕೂಡ ಸದ್ಯ ಬಿಡ್ತಿಲ್ಲ ಅನ್ನೋ ಮಾಹಿತಿ ಇದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಉಕ್ಕಡಗಾತ್ರಿ ಅಜ್ಜಯನ ದೇವಸ್ಥಾನ ಪ್ರತಿನಿತ್ಯ ಸಾವಿರಾರು ಜನ ಬಂದು ವಿಸಿಟ್ ಮಾಡುವಂತಹ ಜಾಗ ಮತ್ತು ಆ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಒಳ ಹೋಗೋದು ಎಷ್ಟು ಪ್ರತೀತಿ ಹೀಗಿರುವಾಗ ಸದ್ಯ ಪರಿಸ್ಥಿತಿ ಹೇಗಿದೆ ಭಕ್ತಾದಿಗಳು ಏನಂತಾರೆ ಕಷ್ಟ ಆಗ್ತಾ ಇದೆಯಾ ದೇವಸ್ಥಾನಕ್ಕೆ ವಿಸಿಟ್ ಮಾಡಲು ಈ ಸಂದರ್ಭದಲ್ಲಿ ಖಂಡಿತ ಹೋಗ್ಲಿ ಉದ್ಯಮಲ್ನಾಡು ಯಾಕಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ನೆಲೆಯಲ್ಲಿ ತುಂಗಾಭದ್ರಾ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಿರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡೋದಾಗಿದೆ ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹುಕ್ಕಡು ಗಾತ್ರಕ್ಷಿ ಕ್ಷೇತ್ರ ಇಲ್ಲಿ ಪ್ರತಿನಿತ್ಯನೂ ಕೂಡ ಸಾವಿರಾರು ಭಕ್ತರು ಕೂಡ ಬಂದು ದೇವರ ದರ್ಶನ ಕೂಡ ಪಡಿತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಹೊಳೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದ್ರೆ ಸಾಕಷ್ಟು ಒಂದು ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇರುವಂಥದ್ದು ಹಿನ್ನೆಲೆಯಲ್ಲಿ ಹೊಳೆಯ ನೀರು ಜಾಸ್ತಿ ಆಗಿರುವಂಥ ಹಿನ್ನೆಲೆ ಅಂದರೆ ತುಂಗಾ ಭದ್ರಾ ನದಿಯ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಗೂ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಭಕ್ತಾದಿಗಳಿಗೆ ಮತ್ತೆ ಒಂದು ಬ್ಯಾರಿಕೇಡ್ ಕೂಡ ಹಾಕಿ ನದಿ ಪಾತ್ರಕ್ಕೆ ಯಾರೂ ಬರಬಾರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸುರಕ್ಷತಾ ಕ್ರಮವನ್ನು ಕೂಡ ಈಗಾಗಲೇ ವಹಿಸಿರುವಂಥದ್ದು ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿಯವರು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಂಗಡಿ ಮುಂಗಟುಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಸಾಕಷ್ಟು ಮಳೆ ಇಲ್ಲ ಆದರೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರುವಂಥ ನೆಲೆಯಲ್ಲಿ ಈ ಎಲ್ಲ ಅವಾಂತರವು ಕೂಡ ಸೃಷ್ಟಿಯಾಗ್ತಿರುವಂಥದ್ದು ಕೇವಲ ತುಂಗಾ ನದಿಯಲ್ಲಿ ನದಿಯಿಂದ ಮಾತ್ರ ಹೊರ ಅರಿವು ಬರ್ತಾ ಇದೆ ಈ ನದಿಯಲ್ಲಿ ಒಂದು ಎಂಟರಿಂದ ಒಂಬತ್ತು ಮೀಟರ್ನಷ್ಟು ನೀರು ಹೊರ ಅಂದರೆ ಅರಿವು ಆಗ್ತಾ ಇದೆ ಇದರಿಂದಾಗಿ ಕಡೆ ರಾತ್ರಿ ದೇವಸ್ಥಾನದ ಸಮೀಪಕ್ಕೆ ತುಂಗಾಭದ್ರಾ ನದಿಯ ನೀರು ಬಂದಿರುವಂತದ್ದು ಇನ್ನು ಭದ್ರಾ ನದಿಯಿಂದ ನೀರೇನಾದ್ರು ಹೊರಗೆ ಬಿಟ್ಟರೆ ಸಾಕಷ್ಟು ಒಂದು ಕಡೆ ಫ್ಲಡ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ವಸತಿ ಪ್ರದೇಶ ಆಗಿರ್ಬೋದು ಕೃಷಿ ಪ್ರದೇಶಗಳಿಗೆ ಹೋಗಿ ನೀರು ನುಗ್ಗುವಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಆಗಿರುವಂತೆ ಅಂತೆ ತಾಲೂಕು ಆಡಳಿತ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಯಾರು ಕೂಡ ನದಿ ಪಾತ್ರಕ್ಕೆ ಹೋಗ್ಬಿಡಿ ಮತ್ತೆ ವಸತಿ ಪ್ರ ಅಂದ್ರೆ ನದಿ ಪಾತ್ರದಲ್ಲಿರುವಂತಹ ವಸತಿ ಪ್ರದೇಶ ಆಗಿರ್ಬೋದು ಮತ್ತೆ ಕೃಷಿ ಪ್ರದೇಶಕ್ಕೆ ಯಾರು ಕೂಡ ಹೋಗಬೇಡಿ ಮತ್ತೆ ಎಚ್ಚರಿಕೆಯಿಂದ ಇರಿ ಅನ್ನುವಂತ ಒಂದು ಸೂಚನೆ ಕೂಡ ಈಗಾಗಲೇ ತಾಲೂಕು ಆಯಾ ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಉಕ್ಕಡ ಗಾತ್ರೆಯ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ದೇವಸ್ಥಾನದಲ್ಲಿರುವ ಅಂದರೆ ಜವಳಘಟ್ಟ ಆಗಿರ್ಬೋದು ಮತ್ತೆ ಸ್ನಾನಘಟ್ಟ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂತಹ ನೆಲೆಯಲ್ಲಿ ಸಾಕಷ್ಟು ಒಂದು ಭಕ್ತರು ಕೂಡ ತೊಂದರೆ ಕೂಡ ಅನುಭವಿಸ್ತಾ ಇರುವಂತದ್ದು ಇನ್ನು ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದ್ರೆ ಉಕ್ಕಡ ಗಾತ್ರೆಗೆ ಸಂಪರ್ಕಿಸುವಂತಹ ರಸ್ತೆ ಕೂಡ ಕಡಿತ ಆಗುವಂತಹ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರೋದು ಕೂಡ ಒಂದು ತೊಂದರೆ ಆಗ್ತಾ ಇದೆ ಇದರಿಂದಾಗಿ ಈಗ ಬಹಳ ಬಹಳಷ್ಟು ವರ್ಷಗಳಿಂದಲೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ರು ಏನೋ ಸಂಪರ್ಕ ಸೇತುವೆ ಮಾಡಿ ಅಂತಂದು ಆದರೆ ಯಾರು ಅಧಿಕಾರಿ ಅಂದರೆ ಮತ್ತು ಜನಪ್ರತಿನಿಧಿಗಳು ತಲೆ ಅಂತ ನೆಲೆಯಲ್ಲಿ ಪ್ರತಿ ವರ್ಷ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದರೆ ಇದೇ ರೀತಿಯಾಗಿ ಆಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ವಿದ್ಯಮಲ್ನಾಡ್ ಪ್ರಮುಖವಾಗಿ ಉಕ್ಕುಡು ಗಾತ್ರೆ ಅಂತ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೂಡ ದೇವಸ್ಥಾನ ಆಡಳಿತ ಮಂಡಳಿಯವರು ಕೂಡ ಮಾಡಿರುವಂತದ್ದು ವಿಧಾಮಲ್ಲ ಥ್ಯಾಂಕ್ ಯು ಡೀಟೇಲ್ಸ್ ಬಂದ